you ಹಲೋ ನಮಸ್ತೆ ನಾನು ನಿಮ್ಮ ವೆಲ್ಕಮ್ ಟು ಫ್ಯಾಮಿಲಾಗ್ಸ್ ಬೆಳಗ್ಗೆ ಎಲ್ಲ ಆದಮೇಲೆ ನಾರ್ಮಲ್ ಆಗಿ ಅಮ್ಮಂದ್ರೆ ಏನು ಮಾಡ್ತಾರೆ ಮಕ್ಕಳಿಗೇನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಇವಾಗ ಐದಾರು ತಿಂಗಳಿಂದ ಮಕ್ಕಳಾದರೆ ಅವರನ್ನು ಹೊಟ್ಟೆ ಮೇಲೆ ಮಲಿಸೋದು ಅವರಿಗೆ ಕ್ರಾಲ್ ಮಾಡುವಂತಹ ಏಜ್ ಆದರೆ ಕ್ರಾಲ್ ಮಾಡಲಿಕ್ಕೆ ಸ್ವಲ್ಪ ಫ್ರೀಯಾಗಿ ಬಿಡೋದು ಅಥವಾ ಕೂತ್ಕೊಳ್ಳಿಕ್ಕೆ ಕಲಿಯುವಂತಹ ಮಕ್ಕಳಾದರೆ ಅವರನ್ನು ಕೂತ್ಕೊಳ್ಳಿಕ್ಕೆ ಫ್ರೀಯಾಗಿ ನೆಲದ ಮೇಲೆ ಬಿಡೋದು ಅಥವಾ ನಡಿಲಿಕ್ಕೆ ಕಲಿಯುವಾಗ ನಡಿಲಿಕ್ಕೆ ಸ್ವಲ್ಪ ನಾವು ಹೆಲ್ಪ್ ಮಾಡೋದು ಇದೇ ಥರ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸ್ತೇವೆ ಅದಲ್ಲದೆ ಕೆಲವೊಂದು ಸಲ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದು ಆ ಥರ ಕೂಡ ಬ್ರೈನ್ ಡೆವಲಪ್ಮೆಂಟ್ಗೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋದೆಲ್ಲ ಇರುತ್ತೆ ಆದರೆ ಮಕ್ಕಳು ಒಮ್ಮೆ ಟೋಡ್ಲರ್ ಆದಮೇಲೆ ಅದಕ್ಕೆಲ್ಲ ಏನು ಅವೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಈ ಥರ ನಾವೇನಾದರೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗ್ತದೆ ಅವರದ್ದು ಟಾಯ್ಸನ್ನು ಇಟ್ಕೊಂಡು ಅಥವಾ ನಾವಾಗಿ ಏನಾದರೂ ಝೀರೋ ಕಾಸ್ಟ್ ಏನಾದರೂ ಮನೆಯಲ್ಲೇ ಮಾಡುವಂತಹ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋದು ಇದನ್ನೆಲ್ಲ ಮಾಡಬೇಕಾಗ್ತದೆ ಆವಾಗ ನಾವು ಮಕ್ಕಳನ್ನು ಎಂಗೇಜ್ ಆಗಿ ಇಡೋದಕ್ಕಾಗುತ್ತೆ ಮಕ್ಕಳು ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಜಾಸ್ತಿ ಕಿರಿಕಿರಿ ಮಾಡೋದಿಲ್ಲ ಝೀರೋ ಕಾಸ್ಟ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾನು ಎಪಿಸೋಡ್ ವೈಸ್ ವೀಡಿಯೋಸ್ ಮಾಡ್ತಾ ಇದ್ದೇನೆ ಆಲ್ರೆಡಿ ಒಂದೆರಡು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಇಷ್ಟ ಇಷ್ಟ ಇದ್ದರೆ ಅದನ್ನು ನೀವು ಚೆಕ್ ಮಾಡಬಹುದು ತುಂಬ ಚಿಕ್ಕ ಮಕ್ಕಳಿಗಲ್ಲ ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಅಂದರೆ ಟೋಡ್ಲರ್ ಅಥವಾ ಟೋಡ್ಲರಿಗಿಂತ ಜ ದೊಡ್ಡ ಮಕ್ಕಳಿಗಂತ ಹೇಳಬಹುದು ಈ ಸೆಟ್ ಅಲ್ಲಿ ಕೂಡ ಮಕ್ಕಳಿಗೆ ಬೇರೆ ಬೇರೆ ಥರ ನಾವು ಆ್ಯಕ್ಟಿವಿಟೀಸ್ ಮಾಡಿಸಬಹುದು ಒಂದು ಕಲರ್ ಹೇಳಿಕೊಡಬಹುದು ಮತ್ತು ಸೈಜಸ್ ಹೇಳಿಕೊಡಬಹುದು ಅದರ ಹಿಂದೆ ಕೆಲವೊಂದು ಆ್ಯನಿಮಲ್ಸ್ ಇದು ಪಿಚ್ಚರ್ ಥರ ಇದೆ ಏನೋ ಒಂದು ಪ್ರಿಂಟ್ ಥರ ಇದೆ ಸೊ ಆ ಆ್ಯನಿಮಲ್ಸನ್ನು ಅನ್ನು ಐಡೆಂಟಿಫೈ ಮಾಡೋದಕ್ಕೆ ಹೇಳಬಹುದು ಹಾಗೆ ಮೇಲೆ ಮೇಲೆ ಇಡ್ಲಿಕ್ಕೆ ಹೇಳಬಹುದು ಒಂದರ ಒಳಗೆ ಒಂದು ಇಡ್ಲಿಕ್ಕೆ ಹೇಳಬಹುದು ಈ ಎರಡೂ ಆ್ಯಕ್ಟಿವಿಟಿ ಮಾತ್ರ ಬೆಸ್ಟ್ ಅಂತ ಹೇಳಬಹುದು ಮಕ್ಕಳಿಗೆ ತುಂಬ ಥಿಂಕ್ ಮಾಡಿ ಮಾಡಬೇಕಾಗ್ತದೆ ಅವರು ಸ್ವಲ್ಪ ಕಷ್ಟನೇ ಅವರ ಏಜಿಗೆ ಸೊ ಈ ಥರ ಎಲ್ಲ ಮಾಡಿಸಬಹುದು Yeah. Very nice. Put a mic ಜಾಸ್ತಿ ಹೊತ್ತು ಕುತ್ಕೊಳ್ಳಿಸಬಹುದು ತುಂಬ ಹೈಪರ್ ಆ್ಯಕ್ಟಿವ್ ಇರುವಂತಹ ಮಕ್ಕಳಿಗೆಲ್ಲ ನಾವು ಇದೇ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗ್ತದೆ ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ತಾರೆ ಅದಾದಮೇಲೆ ಸುಸ್ತಾಗುತ್ತೆ ಮನೆಗೆ ಬಂದು ಸ್ವಲ್ಪ ನಿದ್ದೆ ಮಾಡ್ತಾರೆ ಆವಾಗ ಹೆಚ್ಚಿನ ಟೈಮ್ ಕಳೆದು ಹೋಗುತ್ತೆ ಆದರೆ ಮನೆಯಲ್ಲೇ ಇರುವಾಗ ನಾವೇ ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗ್ತದೆ ಇಲ್ಲದ್ರೆ ಅವ್ರಿಗೆ ಕೂಡ ಬೋರ್ ಆಗುತ್ತೆ ಮತ್ತೇನು ಮಾಡಲಿಕ್ಕಾಗತ್ತೆ ಮೊದಲಿಲ್ಲ ಆದರೆ ಪಕ್ಕದ ಮನೆಯವ್ರ ಜೊತೆ ಆಟ ಆಡೋದು ಅಥವಾ ಬೇರೆ ಬೇರೆ ಎಲ್ಲ ಚಾನ್ಸಸ್ ಇತ್ತು ಇವಾಗ ಅಷ್ಟೊಂದೆಲ್ಲ ಏನು ಫೆಸಿಲಿಟೀಸ್ ಇದೆ ಆದರೆ ಆ ಥರ ಅಲ್ಲ ಹಾಗಾಗಿ ನಾವೇನಾದರೂ ಅವರನ್ನು ಎಂಗೇಜ್ ಆಗಿ ಇಡಬೇಕಾಗ್ತದೆ ಮತ್ತು ಹೆಚ್ಚಾಗಿ ಒಂದೇ ಮಗು ಇರೋದರಿಂದ ಅವ್ರಿಗೆ ಕೂಡ ಬೋರ್ ಆಗುತ್ತೆ ನಾನು ಪೇಪರ್ ಕಪ್ಸನ್ನು ಕೂಡ ಯೂಸ್ ಮಾಡಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸಬೇಕು ಅಂತ ಹೇಳಿ ಈ ಥರ ಎಲ್ಲ ಮಾಡಿಸ್ತಾ ಇದ್ದೇನೆ ಇದ್ರದ್ದು ಏನು ಕಂಪ್ಲೀಟಾಗಿ ವಿಡಿಯೋ ಇಲ್ಲ ಪೇಪರ್ ಕಪ್ಪಲ್ಲಿ ನಾನು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತೇನೆ ಅವನಿಗೆ ಅದರದ್ದು ಮೇ ಬಿ ಸೂನ್ ಅಪ್ಲೋಡ್ ಮಾಡ್ತೇನೆ ಇವತ್ತು ಜಸ್ಟ್ ಏನು ಸಣ್ಣ ಸಣ್ಣ ಕ್ಲಿಪ್ಸ್ ಮಾತ್ರ ಕ್ಯಾಪ್ಚರ್ ಮಾಡಿ ಹಾಕಿದ್ದೇನೆ ಅಷ್ಟೇ ಹೀಗೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸ್ಕ್ರೀನ್ ಟೈಮನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬಹುದು ಅವರು ಇದರಲ್ಲಿ ಜಾಸ್ತಿ ಹೊತ್ತು ಎಂಗೇಜ್ ಆಗಿರ್ತಾರೆ ಹೊಟ್ಟೆ ತುಂಬ ತಿಂದ ಮೇಲೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದ ಮೇಲೆ ಅವರಿಗೆ ಸ್ವಲ್ಪ ನಿದ್ದೆ ಮಾಡಬೇಕು ರೆಸ್ಟ್ ಮಾಡಬೇಕಂತ ಅನ್ನಿಸ್ತದಲ್ವ ಅವಾಗ ಮಲ್ಸಿದ್ರೆ ಆಯಿತು ಆವಾಗ ಅವ್ರದ್ದು ಒಂದು ರುಟೀನ್ ಆಗುತ್ತೆ ಅಲ್ಲಿಗೆ ಕಂಪ್ಲೀಟ್ ಹಾಗಾಗಿ ನಮಗೆ ಜಾಸ್ತಿ ಟಿ ವಿ ಎಲ್ಲ ತೋರಿಸ್ಬೇಕು ಅಂತ ಇರೋದಿಲ್ಲ ಇದನ್ನು ಕೂಡ ತುಂಬಾ ಎಂಜಾಯ್ ಮಾಡಿದ ಮತ್ತು ಇವಾಗ ಬೇಸಿಗೆ ಆದ್ದರಿಂದ ನಾವು ಮಧ್ಯ ಮಧ್ಯ ನೀರಾಗಿರಬಹುದು ಏಳ್ನೀರಾಗಿರ್ಬಹುದು ಅಥವಾ ಏನಾದರೂ ಒಂದು ಕೊಡ್ತಾ ಇರಬೇಕು ಮಕ್ಕಳಿಗೆ ಫ್ರೂಟ್ಸ್ ಕೂಡ ಆಗಿರಬಹುದು ಸೊ ಇದೆಲ್ಲ ಆದಮೇಲೆ ನಮಗೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಹೊರಗಡೆ ಬಂದಿದ್ದೇವೆ ಡಿಮಾರ್ಟ್ ಹೋಗಿದ್ವಿ ಯಾವತ್ತೂ ಹೋಗಲಿಲ್ಲ ಫಸ್ಟ್ ಟೈಮ್ ಹೋಗಿರೋದು ಈ ಡಿಮಾರ್ಟಿಗೆ ಅಲ್ಲಿ ಮಖಾನ ಟ್ರೈ ಮಾಡುವ ಅಂತ ಹೇಳಿ ಒಂದು ಸಣ್ಣ ಪ್ಯಾಕೆಟ್ ತೊಗೊಂಡೆ ಯಾವಾಗಲೂ ಡಿಮಾರ್ಟಲ್ಲಿ ತೊಗೊಂಡಿಲ್ಲ ನಾನು ಮಕ್ಕನ ಆಗಿರ್ಬಹುದು ಏನನ್ನಾದರೂ ಆದರೆ ಇನ್ನೊಂದು ಫ್ಲೋರಲ್ಲಿ ಬಟ್ಟೆ ಕೂಡ ಇತ್ತು ಜಸ್ಟ್ ಒಮ್ಮೆ ಟ್ರೈ ಮಾಡುವ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಅಂತ ಒಂದು ಸ್ವಲ್ಪ ತೊಗೊಂಡ್ವಿ ಮತ್ತು ಚೆನ್ನಾಗಿದ್ರೆ ಮತ್ತೆ ಹೋಗಿ ತೊಗೊಳ್ಬಹುದಲ್ವ ಕೆಲವೊಮ್ಮೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಈ ಇನ್ ಡಿ ಮಾರ್ಟ್ ಅಂದರೆ ರೀಸನೇಬಲ್ ಪ್ರೈಸಲ್ಲಿ ಇರುತ್ತಲ್ವ ಕೆಲವೊಮ್ಮೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಟ್ ಒಮ್ಮೆ ಚೆಕ್ ಮಾಡಿದರೆ ಚೆನ್ನಾಗಿದೆ ಅಂತ ಅನ್ನಿಸಿದ್ರೆ ಬೇಕಾದರೆ ಮತ್ತೆ ಹೋಗಿ ತೊಗೊಳ್ಬರ್ ತಗೊಂಡು ಬರಬಹುದಲ್ವ ಸೊ ಜಸ್ಟ್ ಚೆಕ್ ಮಾಡ್ತಾ ಇದ್ವಿ ಇವತ್ತು ನಮ್ಮಷ್ಟು ಚೂರು ಕಿರಿಕಿರಿ ಮಾಡಲಿಲ್ಲ ಒಳಗೆ ಹೋಗುವಾಗ ನಾವು ಇದರಲ್ಲಿ ಕೂತ್ಕೊಳ್ಳಿಸಿದ್ದೇವೆ ಹೇಗೆ ಕೂತ್ಕೊಳಿಸಿದ್ದೇವೆ ಹೊರಗಡೆ ಬರುವವರೆಗೆ ಕೂಡ ಹಾಗೆಯೇ ಕೂತ್ಕೊಂಡಿದ್ದೆ ನಾವು ಕೂಡ ಸ್ವಲ್ಪ ಫಾಸ್ಟಾಗಿ ಮಾಡಿದ್ವಿ ಶಾಪಿಂಗ್ ತುಂಬ ಟೈಮ್ ಕೂಡ ವೇಸ್ಟ್ ಮಾಡಲಿಲ್ಲ ನಮ್ಮ ಪಪ್ಪನಿಗೆ ಏನಾದರೂ ಟಿ ಶರ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾನೆ ಅವರಿಗೆ ಕಾಲರ್ ಇರಬೇಕು ಪಾಕೆಟ್ ಇರಬೇಕು ಆ ಥರ ಎಲ್ಲ ಸ್ವಲ್ಪ ಕಂಡೀಷನ್ಸ್ ಇವೆ ಅದನ್ನೆಲ್ಲ ಚೆಕ್ ಮಾಡಿ ಅವ್ರ ಸೈಜಿಗೆ ಏನಾದರೂ ಇದೆಯಾ ಅಂತ ಹೇಳಿ ನೀಟಾಗಿ ಚೆಕ್ ಮಾಡ್ತಾ ಇದ್ದಾನೆ ಅವರನ್ನು ಕೂಡ ಬರ್ಲಿಕ್ಕೆ ಹೇಳಿದ್ವಿ ಆದರೆ ನೀವೇ ಹೋಗಿ ಬನ್ನಿ ಅಂತ ಅಂತ ಹೇಳಿದರು ಹಾಗಾಗಿ ಜಸ್ಟ್ ಚೆಕ್ ಮಾಡ್ತಾ ಇದ್ದೆ ಅವರು ಕೂಡ ಇದ್ದರೆ ಚೆನ್ನಾಗಿರೋದು ಚೆಕ್ ಮಾಡಿ ಟ್ರೈ ಮಾಡಿ ತೊಗೊಂಡು ಬರ್ಬೋದಿತ್ತು ತುಂಬಾ ಕಲೆಕ್ಷನ್ಸ್ ಇವೆ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇವೆ ಇಷ್ಟ ಇದ್ದರೆ ಚೆಕ್ ಮಾಡಬಹುದು ತುಂಬ ಜನ ಹೋಗಿ ಇರ್ತೀರಿ ಡಿ ಮಾರ್ಟಿಗೆ ಹಾಗಾಗಿ ಜಾಸ್ತಿ ಏನು ರಿವ್ಯೂ ಎಲ್ಲ ಹೇಳುವಂತಹ ಅಗತ್ಯ ಇಲ್ಲ ಹೆಚ್ಚಿನವರಿಗೆ ಗೊತ್ತೇ ಇರುತ್ತೆ ಆರಶ್ಗೊಂದು ಟಾಯ್ ತೊಗೊಂಡಿದ್ವಿ ಟ್ರಕ್ ತುಂಬಾ ಚೆನ್ನಾಗಿದೆ ಅದನ್ನೇ ಇಟ್ಕೊಂಡು ಕುತ್ಕೊಂಡಿದ್ದ ಫಸ್ಟಿಗೆ ಮಖನ ಒಂದು ಪ್ಯಾಕೆಟ್ ಇತ್ತಲ್ವ ಅದನ್ನು ಒಂದು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡಿದ್ದ ಅದಾದಮೇಲೆ ಟ್ರಕ್ ಯಾವಾಗ ನಾವು ತೆಗೆದುಕೊಟ್ವಿ ಅದಾದಮೇಲೆ ಕೈಯಲ್ಲಿ ಟ್ರಕ್ಕೇ ಇತ್ತು ಒನ್ ಸಿಕ್ಸ್ಟಿ ಅನಿಸುತ್ತೆ ಕಾಸ್ಟ್ ಎಕ್ಸಾಕ್ಟ್ಲಿ ನೆನಪಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಬಿಲೋ ಟೂ ಹಂಡ್ರೆಡ್ ಇತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೈಜ್ ಕೂಡ ತುಂಬಾ ದೊಡ್ಡದಾಗಿದೆ ಅಂದರೆ ನಾರ್ಮಲಾಗಿ ಒನ್ ಸಿಕ್ಸ್ಟಿ ಅವ್ರ ಒನ್ ಏಯ್ಟಿ ಅಷ್ಟು ರುಪೀಸ್ಗೆ ಓಕೆ ಅಂತ ಹೇಳಬೇಕು ನಾವು ಅಷ್ಟು ಚೆನ್ನಾಗಿದೆ ಕೆಲವೊಂದು ಟಾಯ್ ಡಿ ಮಾರ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅವನಿಗೆ ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಕೂಡ ಒಂದು ಕಾರ್ ತೊಗೊಂಡಿದ್ವಿ ಡಿ ಮಾರ್ಟಲ್ಲಿ ಅರೌಂಡ್ ಹಂಡ್ರೆಡ್ ರುಪೀಸ್ಗೆ ಅದು ಇನ್ನೂ ಚೆನ್ನಾಗಿದೆ ತುಂಬಾ ಯೂಸ್ ಮಾಡ್ತಾನೆ ಆದರೂ ಚೆನ್ನಾಗಿದೆ ಸೊ ಕೆಲವೊಂದು ಸಲ ಟಾಯ್ಸನ್ನು ಕೂಡ ನಾವು ಬೇಕಾದರೆ ಚೆಕ್ ಮಾಡಿ ನೀಟಾಗಿ ನೋಡಿ ತೊಗೊಳ್ಬಹುದು ಕ್ವಾಲಿಟಿ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆ ಚಿಕ್ಕ ಮಕ್ಕಳಿದ್ದು ಮನೇಲಿ ಹಾಕುವಂತಹ ಶಾರ್ಟ್ಸ್ ಟಿ ಶರ್ಟ್ಸ್ ಎಲ್ಲ ತುಂಬ ಇದ್ವು ಕಲೆಕ್ಷನ್ಸ್ ನಾನು ಜಾಸ್ತಿ ಚೆಕ್ ಮಾಡ್ಲಿಕ್ಕೆ ಹೋಗಲಿಲ್ಲ ಜಸ್ಟ್ ಟ್ರೈ ಮಾಡುವ ಅಂತ ಹೇಳಿ ಒಂದೆರಡು ತಗೊಂಡೆ ಆಶ್ಕಷ್ಟೇ ಧೀರಜ್ ಬಾಯ್ ಬಂದ ನಮ್ಮ ಆರುಷಿದ್ದು ಇದೊಂದು ಪ್ಲಸ್ ಪಾಯಿಂಟ್ ಎಲ್ಲಿಗಾದರೂ ಹೋದಾಗ ಯಾರಾದರೂ ಅವನಿಗೆ ವಿಶ್ ಮಾಡಿದರೆ ಅಂದರೆ ಇವನು ಕೂಡ ರಿಪ್ಲೈ ಮಾಡ್ತಾನೆ ಅದೊಂಥರ ಅವ್ರಿಗೆ ಕೂಡ ಖುಷಿಯಾಗತ್ತೆ ಯಾರಾದರೂ ನೋಡಿದವರು ಒಂದು ಸ್ಮೈಲ್ ಕೊಟ್ಟು ಹಾಯ್ ಹೇಳಿ ಹೇಳ್ತಾರೆ ಯಾಕಂದರೆ ಇವನು ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ಅವರನ್ನು ನೋಡಿ ಸೊ ಅವ್ರಿಗೆ ಕೂಡ ಏನೋ ಒಂಥರ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ ಅಂತ ಹೇಳಿ ಬಂದರೆ ಖುಷಿ ಆಗುತ್ತಲ್ವ ಸೊ ಇವನಿಗೆ ನಾವು ಯಾವಾಗಲೂ ಅದನ್ನೊಂದು ಅಭ್ಯಾಸ ಮಾಡಿಸಬೇಕು ಅಂತ ಹೇಳಿ ಹೆಚ್ಚಾಗಿ ನಾವು ಅದನ್ನು ಟ್ರೈ ಮಾಡ್ತೇವೆ ಇದಾದಮೇಲೆ ಹೊರಗಡೆ ಬರುವಾಗ ತುಂಬಾ ಬಿಸಿಲಿತ್ತು ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಧೀರಜ್ ಗಾಡಿ ತೊಗೊಂಡು ಬರ್ತೇನೆ ಇಲ್ಲೇ ವೆಯ್ಟ್ ಮಾಡಿ ಅಂತ ಆದರೂ ನಾನು ಪರವಾಗಿಲ್ಲ ಅಂತ ಹೋಗುವ ಅಂತ ಹೋದ್ವಿ ಅಲ್ಲಿ ಅರ್ಧದಲ್ಲಿ ನಿಲ್ಲಿಸೋದು ಬೇರೆಯವರಿಗೆಲ್ಲ ಪ್ರಾಬ್ಲಮ್ ಯಾಕೆ ಹೇಳಿ ಆದರೆ ಹೋಗುವಾಗ ಎಷ್ಟು ಬಿಸಿಲಿತ್ತಂದರೆ ಅಂತೂ ಮೇಲೆ ನೋಡಲೇ ಇಲ್ಲ ಕೆಳಗೇ ನೋಡ್ಕೊಂಡು ಬರ್ತಾ ಇದ್ದ ನನಗೆ ಕೂಡ ತುಂಬಾ ಬಿಸಿಲು ಇತ್ತು ಅದು ಒಳಗಡೆಯಿಂದ ಎ ಸಿಯಿಂದ ಇದ್ದವರು ಹೊರಗಡೆ ಬಂದ್ವಿ ಅಲ್ವಾ ಮತ್ತು ಮೇಲೆ ಏರೋಪ್ಲೇನ್ ಇದ್ದೇನೋ ಸೌಂಡ್ ಕೇಳ್ತಾ ಇತ್ತು ನಮ್ಮ ಆರುಷ್ಗೆ ಸೌಂಡ್ ಕೇಳಿದರೆ ಮೇಲೆ ನೋಡಲೇಬೇಕು ಆದರೆ ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಅವನಿಗೆ ಪಾಪ ಆದರೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ನಾನು ಕೈಯನ್ನು ಅಡ್ಡ ಹಿಡಿದು ನೋಡು ನೋಡು ಸ್ವಲ್ಪ ನೋಡು ಅಂತ ಹೇಳಿ ಹೀಗೆಲ್ಲ ಆಗಿ ಮನೆಗೆ ಬಂದು ಊಟ ಎಲ್ಲ ಆದಮೇಲೆ ಸಂಜೆ ಸ್ವಲ್ಪ ಸಲಾಡ್ ತಿನ್ನುವ ಅಂತ ಅನ್ನಿಸ್ತು ಸೊ ಸಲಾಡ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕುಕುಂಬರ್ ಸ್ವಲ್ಪ ಕ್ಯಾರೆಟ್ ಟೊಮ್ಯಾಟೊ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ ಈ ಬೇಸಿಗೆಗಾಲಕ್ಕೆ ಸೌತೆಕಾಯಿ ಆರೆಂಜ್ ಮತ್ತು ವಾಟರ್ ಮೆಲನ್ ಎಲ್ಲ ತಿಂದರೆ ತುಂಬ ಒಳ್ಳೆಯದು ಅದರಲ್ಲಿ ನೀರಿನ ಅಂಶ ಎಲ್ಲ ಜಾಸ್ತಿ ಇರುತ್ತಲ್ವ ಮತ್ತು ಸೀಸನಲ್ ಫ್ರೂಟ್ಸ್ ಕೂಡ ನಾವು ಜಾಸ್ತಿ ತಿನ್ನಬೇಕು ಹೆಚ್ಚಾಗಿ ಸಲಾಡ್ ಮಾಡ್ಕೊಂಡು ತಿಂತೇವೆ ಇಲ್ಲದಿದ್ದರೆ ಹಾಗಾದ್ರೂ ಸೌತೆಕಾಯಿಯನ್ನು ತಿಂತೇವೆ ಸೆಕೆಗೆಲ್ಲ ತುಂಬ ಏನು ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾನೆ ಹಾಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೆ ಬೇರೆ ಏನೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಮಗೆ ಇಷ್ಟ ಇದ್ದರೆ ಬೇರೆ ಬೇರೆ ಥರ ಏನಾದರೂ ಆ್ಯಡ್ ಮಾಡ್ಕೊಳ್ಬಹುದು ತರಕಾರಿ ಆಗಿರಬಹುದು ಅಥವಾ ಸ್ವಲ್ಪ ತೆಂಗಿನಕಾಯಿ ತುರಿ ಅಥವಾ ಕಡಲೆಕಾಯಿ ಬೀಜ ಇರುತ್ತಲ್ವ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ಬಹುದು ಆದರೆ ಇವತ್ತು ಸಿಂಪಲಾಗಿ ಮಾಡಿದೆ ಯಾಕಂದರೆ ಇದನ್ನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅಂತ ಹೇಳಿ ಇದಕ್ಕೀಗ ನಾನು ಸ್ವಲ್ಪ ಪಫ್ಡ್ ರೈಸ್ ಬರುತ್ತಲ್ವ ನಾವು ತುಳುವಲ್ಲಿ ಇದಕ್ಕೆ ಕುರ್ಲು ಅಂತ ಹೇಳ್ತೇವೆ ಕನ್ನಡದ ಹೆಸರು ಏನೂ ನೆನಪರ್ತಿಲ್ಲ ನನಗೆ ಇದು ಎಲ್ಲ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ನಾರ್ಮಲಾಗಿ ಹೇಗೆ ಮಾಡ್ತೇವೆ ನಾವು ಮಂಡಕ್ಕಿ ಮಂಡಕ್ಕಿಯನ್ನು ಫಸ್ಟಿಗೆ ಹಾಕಿ ಅದಕ್ಕೆ ಸ್ವಲ್ಪ ನಾವು ತರಕಾರಿ ಏನಾದರೂ ಇದ್ದರೆ ಮಿಕ್ಸ್ ಮಾಡ್ಕೊಳ್ತೇವೆ ಆದರೆ ಇವತ್ತು ನಂದು ಉಲ್ಟಾ ತರಕಾರಿಗೆ ನಾನು ಸ್ವಲ್ಪ ಮಂಡಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಹೆಲ್ದಿಯಾಗಿರಲಿ ಹೇಳಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಸ್ವಲ್ಪ ಆವಾಗವಾಗ ಕ್ರಿಸ್ಪಿಯಾಗಿ ಎಲ್ಲ ಸಿಗುತ್ತಲ್ವ ಬಟ್ ಮಾಡಿದಾಗಲೇ ತಿನ್ನಬೇಕು ಲೇಟ್ ಆದರೆ ಅದೆಲ್ಲ ಸಾಫ್ಟಾಗಿ ಹೋಗುತ್ತೆ ತುಂಬಾ ಚೆನ್ನಾಗಾಯ್ತು ಇವತ್ತು ಸಂಜೆಯ ಸ್ನ್ಯಾಕ್ಸ್ ಇದಾದ ಮೇಲೆ ನಾನಿವತ್ತು ಮನೆಯಲ್ಲಿಯೇ ಫಸ್ಟ್ ಟೈಮ್ ಲೈಫಲ್ಲಿ ಪೀನಟ್ ಬಟರ್ ಟ್ರೈ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಮಾತ್ರ ಕಡಲೆ ಬೀಜವನ್ನು ತೊಗೊಂಡಿದ್ದೇನೆ ಜಾಸ್ತಿ ತೊಗೊಂಡ್ರೆ ಮತ್ತೆ ಹಾಳಾದರೆ ವೇಸ್ಟ್ ಆಗುತ್ತಲ್ವ ಅದಕ್ಕೆ ಇದನ್ನು ನಾನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಜಾಸ್ತಿ ರೋಸ್ಟ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಅವಾಗವಾಗ ಸಿಪ್ಪೆ ತೆಗೆದು ಚೆಕ್ ಮಾಡ್ತಾ ಇದ್ದೆ ರೋಸ್ಟ್ ಆಗಿದೆಯಾ ಇಲ್ವಾ ಹೇಳಿ ನಾನು ಮನೆಯಲ್ಲಿ ಯಾವತ್ತೂ ಪೀನಟ್ ಬಟರ್ ಟ್ರೈ ಮಾಡಲಿಲ್ಲ ಆ್ಯಕ್ಚುಲಿ ಆರುಷ್ಗ ಅಂತ ಹೇಳಿ ಇದನ್ನು ಟ್ರೈ ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಈ ಗ್ರೌಂಡ್ನಟ್ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಹೆಲ್ತಿಗೆ ನಾನು ಬೇರೆ ಬೇರೆ ಫಾರ್ಮಲ್ಲಿ ಕೊಡ್ತಾ ಇದ್ದೆ ಪೌಡರ್ ಮಾಡಿ ಸ್ವಲ್ಪ ಪಲ್ಯಕ್ಕೇನಾದರೂ ಹಾಕೋದು ಅಥವಾ ಏನು ನಾನು ಅವನಿಗೆ ಸೆರೆಲೆಲ್ಲ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ ಕೆಲವೊಮ್ಮೆ ನಟ್ಸ್ ಪೌಡರ್ ಥರ ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ ಆದರೆ ಪೀನಟ್ ಬಟರ್ ಅಂತ ಹೊರಗಡೆಯಿಂದ ತೊಗೊಂಡು ಬಂದು ಕೊಡ್ತಾ ಇರಲಿಲ್ಲ ನಾನು ಕೂಡ ಯಾವತ್ತೂ ಕೊಡಲಿಲ್ಲ ಆದರೆ ಇವತ್ತು ಅದಕ್ಕೋಸ್ಕರ ಟ್ರೈ ಇದ್ದೇನೆ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾನೆ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಬೇಕು ಅನಿಸುತ್ತೆ ಅದು ನಾನು ಫಸ್ಟಿಗೆ ಸಾಧಾರಣ ಗ್ರೈಂಡ್ ಮಾಡಿಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ ಬೇರೆ ಬೇರೆ ಥರ ಬಟ್ ಸಾಲ್ಟ್ ಶುಗರ್ ನಾನು ಏನೂ ಹಾಕಲಿಲ್ಲ ಜೇನುತುಪ್ಪ ಮಾತ್ರ ಹಾಕಿ ಮತ್ತೆ ಸುಮಾರು ಹೊತ್ತು ಗ್ರೈಂಡ್ ಮಾಡಿಕೊಂಡೆ ಅಲ್ಲಿಗೆ ನಂದು ಪೀನಟ್ ಬಟರ್ ರೆಡಿ ಆಯಿತು ಆದರೆ ಸ್ವಲ್ಪ ತರಿತರಿಯಾಗಿ ಮತ್ತು ಸ್ವಲ್ಪ ಗಟ್ಟಿಯಾಗಿತ್ತು ಅನಿಸುತ್ತೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರೋದು ಮೇ ಬಿ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಬೇಕು ಆರಶ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಅನ್ನಿಸ್ತಿತ್ತು ನನಗೆ ನೋಡಬೇಕು ಚೆಕ್ ಮಾಡಬೇಕು ಅವನಿಗೆ ಒಮ್ಮೆ ಕೊಟ್ಟು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹೇಗಿದ್ದರೂ ರೆಡಿ ಆಗಿದೆಯಲ್ವ ಇವತ್ತೇ ಕೊಡುವ ಅಂಥೇಳಿ ಅವನಿಗೆ ಒಂದು ಚಿಕ್ಕ ಸೈಜಲ್ಲಿ ಚಪಾತಿ ಮಾಡಿದ್ದೆ ಆ ಚಪಾತಿ ಜೊತೆಗೆ ಪೀನಟ್ ಬಟರ್ ಕೊಡುವ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಆ್ಯಕ್ಚುಲಿ ರಾತ್ರಿ ಕೊಡೋದು ಅಷ್ಟೊಂದು ಒಳ್ಳೆಯದೋ ಇಲ್ವೋ ಗೊತ್ತಿಲ್ಲ ನನಗೆ ನಾನು ಕೊಟ್ಟಲು ಕೊಡಲು ಇಲ್ಲ ಅಲ್ವಾ ಇಲ್ಲಿವರೆಗೆ ಮೇ ಬಿ ನಾನು ಇಂಥದ್ದೆಲ್ಲ ಕೊಡುವಾಗ ಹೆಚ್ಚಾಗಿ ಡೇ ಟೈಮಲ್ಲೇ ಕೊಡೋದು ನೈಟ್ ಯಾವತ್ತಿದ್ರೂ ಈಸಿಲಿ ಡೈಜೆಸ್ಟ್ ಆಗುವಂತಹ ಫುಡ್ಡೇ ಜಾಸ್ತಿ ಕೊಡೋದು ಆದರೆ ಇವತ್ತು ಹೊಸ ರೆಸಿಪಿ ಟ್ರೈ ಮಾಡಿದ್ದೇನಲ್ವಾ ಅವನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡುವವರೆಗೆ ನನಗೆ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಅವನಿಗೆ ಕೊಡ್ತಾ ಇದ್ದೇನೆ ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಕಲಿಸಿ ಇಟ್ಟೆ ಸೊ ದ್ಯಾಟ್ ಅವನಿಗೆ ತಿನ್ನೋದಕ್ಕೆ ಈಸಿ ಆಗುತ್ತಲ್ವ ಚಪಾತಿಯನ್ನು ಡಿಪ್ ಮಾಡಿ ಅಂಥೇಳಿ ಚಪಾತಿ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡಿ ಕೊಡ್ತೇನೆ ಅವನಿಗೆ ಯಾಕಂದರೆ ಅವನಿಗೆ ತಿನ್ನೋದಕ್ಕೆ ಇಷ್ಟ ಆಗಬೇಕಲ್ವಾ ಪ್ರೆಸೆಂಟೇಶನ್ ತುಂಬ ಮುಖ್ಯ ಅಲ್ವಾ ಮಕ್ಕಳಿಗೆ ಏನಾದರೂ ನಾವು ಕೊಡುವಾಗ ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೇವೆ ಅವರ ಮುಂದೆ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಅವ್ರದ್ದು ಇಂಟ್ರೆಸ್ಟ್ ಉಂಟು super on ಅವನಿಗೆ ಇಷ್ಟ ಆಯಿತು ಇವತ್ತಿನ ರೆಸಿಪಿ ಅವನಿಗೆ ಕಡಲೆ ಬೀಜ ತಿಂದು ಗೊತ್ತುಂಟು ಜೇನುತುಪ್ಪ ತಿಂದು ಕೂಡ ಗೊತ್ತುಂಟು ಅವನಿಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ರಾತ್ರಿ ಕೊಡೋದಕ್ಕೆ ಧೈರ್ಯ ಮಾಡಿ ಕೊಟ್ಟೆ ಆದರೆ ನೀವು ಯಾವುದಾದ್ರೂ ಒಂದು ಹೊಸ ಫುಡ್ಡನ್ನು ಮಕ್ಕಳಿಗೆ ಟ್ರೈ ಮಾಡುವಾಗ ಬೆಸ್ಟ್ ಏನಂದರೆ ಡೇ ಟೈಮಲ್ಲಿ ಕೊಡೋದು ರಾತ್ರಿ ಕೊಡಬೇಡಿ ಅಂದರೆ ಅವ್ರಿಗೆ ಏನು ಅಲರ್ಜಿ ಇಲ್ಲ ಆ ಫುಡ್ಡಲ್ಲಿ ಅಂತ ಗೊತ್ತಿದ್ರೆ ಮಾತ್ರ ನೀವು ಕೊಡೋದಕ್ಕೆ ಹೋಗಿಲ್ಲದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇಷ್ಟೇ ಇವತ್ತಿನ ಈ ಬ್ಲಾಗನ್ನು ನಾನಿಲ್ಲಿಗೆ ಏನು ಮಾಡ್ತಾ ಇದ್ದೇನೆ ನನ್ನ ಮಗನಿಗೆ ಒಂದು ನಾನು ಟ್ರೈ ಮಾಡಿರುವಂಥ ರೆಸಿಪಿ ಇಷ್ಟ ಆಯಿತು ಅನ್ನುವಂತಹ ಒಂದು ಖುಷಿಯಲ್ಲಿ ಇದ್ದೇನೆ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ನಮ್ಮ ಆರುಷ್ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಇವತ್ತಿನ ಡಿನ್ನರ್ ಟೈಮನ್ನು